ಯುವ ಕೇಸರಿ ಗೆಳೆಯರ ಬಳಗದ ವತಿಯಿಂದ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ 10 ಕಿಲೋಮೀಟರ್ ಮ್ಯಾರಥಾನ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನ, ಟ್ರೋಫಿ ನೀಡುವುದರ ಮೂಲಕ ಕ್ರೀಡೆಗೆ ಪ್ರೋತ್ಸಾಹ ನೀಡಲಾಯಿತು. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಗಳಗಿ ಹುಲುಕೊಪ್ಪ ಗ್ರಾಮದಲ್ಲಿ ಯುವ ಕೇಸರಿ ಗೆಳೆಯರ ಬಳಗದ ವತಿಯಿಂದ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ 10 ಕಿಲೋಮೀಟರ್ ಮ್ಯಾರಥಾನ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ದೈಹಿಕ ಉಪನ್ಯಾಸಕ ಆರ್ ಬಿ ಚವಾಣ್ ರವರೊಡನೆ ಮೈಲಾರ್ ಕಮತರ ರೈಲ್ವೆ ಇಲಾಖೆ, ಗ್ರಾಮದ ಸೈನಿಕರು, ಕ್ರೀಡಾಭಿಮಾನಿಗಳು ಎಲ್ಲರೂ ಸೇರಿ ಹಸಿರು ಧ್ವಜವನ್ನು ಹಾರಿಸುವುದರ ಮೂಲಕ ಉದ್ಘಾಟಿಸಿದರು. ಸ್ಪರ್ಧೆಯಲ್ಲಿ ರಾಜ್ಯದ ಹುಬ್ಬಳ್ಳಿ, ಧಾರವಾಡ, ಮಂಡ್ಯ, ಮೈಸೂರು, ಜಮಖಂಡಿ, ಹಾವೇರಿ, ಕಾರವಾರ, ಮಂಗಳೂರು, ಬೆಳಗಾವಿ ಸೇರಿದಂತೆ ಹಲವಾರು ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಆಗಮಿಸಿದ್ದರು. ರಾಜ್ಯ ಮಟ್ಟದ 10 ಕಿಲೋಮೀಟರ್ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಸುನಿಲ್ ಹುಬ್ಬಳ್ಳಿ 36:13, ದ್ವಿತೀಯ ಸ್ಥಾನ ಶಿವಾಜಿ ಅಡಕಿನಗಲ್ಲು 36:23, ತೃತೀಯ ಸ್ಥಾನ ನಾಗರಾಜ್ ದಿವಟಗಿ ಹುಬ್ಬಳ್ಳಿರವರಿಗೆ ನಗದು ಬಹುಮಾನ ಮತ್ತು ಟ್ರೋಫಿ ನೀಡುವುದರ ಮೂಲಕ ಗೌರವಿಸಿದರು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.